भागवतं शास्त्रे अनिल अन्यत्र जाति मनोवाक्कायनन्दं सत्यं शमदमावपि इल्लि ಏನೆಲ್ಲ ಅವಶ್ಯಕ ಸಾಧನೆ ಶೌಚ ಅಂದರೆ ಮೃತ್ತಿಕಾ ಶೌಚಾದಿಗಳು ದೇಹ ಶೌಚ ಮನಃಶೌಚ ಅರ್ಥ ಶೌಚ ಅಂತ ಮೂರು ನ್ಯಾಯದಿಂದ ಸಂಪಾದನೆ ಮಾಡಿದ ದ್ರವ್ಯದಿಂದ ಭಗವಂತನಿಗೆ ಪೂಜೆ ಮಾಡಬೇಕು ಅದು ಅರ್ಥ ಶೌಚ ದೈಹ ಶೌಚ ಮೃತ್ತಿಕಾದಿಗಳಿಂದ ಮನಃಶೌಚನ್ನು ಭಗವಂತನ ಸ್ಮರಣೆ ಯಾವಾಗಲೂ ಮಾಡುದು ಹೀಗೆ ಇದು ಶೌಚ ಬೇಕು ಮತ್ತೆ ತಪಃ ತಪಸ್ಸು ಅಂದರೆ ಏಕಾದಶ್ಯಾದಿ ವ್ರತಗಳು ತಪೋನ ಅನಶನಾತ್ ವ್ರತಂ ಏಕಾದಶ್ಯಾದಿ ವ್ರತಗಳ ಅನುಷ್ಠಾನ ಮಾಡೋದು ಅಲ್ಲಿ ನಿರಶನ ವ್ರತ ಕೃಷ್ಣ ಜನ್ಮಾಷ್ಟಮಿ ವ್ರತ ಇದೆಲ್ಲ ನಾವು ಮಾಡಬೇಕಾದದ್ದು ತಪಸ್ಸು ಮತ್ತು ತಾಳರಿಗಿಂತ ತಪೋ ಬೇರೆ ಇಲ್ಲ ಅಂದ್ರೆ ಮುಂದೆ ಬಂದಿದೆ ತಿತಿಕ್ಷಾಮ್ ದ್ವಂದ್ವ ಸಹಿಷ್ಣ ಸುಖ ದುಃಖ ಏನು ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಬೇಕು ಅಥವಾ ಅಭಿಮಾನ ತ್ಯಾಗ ಮಾಡಿದಾಗ ಆಗಿದೆ ಅಥವಾ ನಮಗಿಂತ ಉತ್ತಮರು ಉತ್ತಮರು ಏನಾದರೂ ನಮಗೆ ಅಪರಾಧ ಅಥವಾ ಏನಾದರೂ ಕೆಡುಕನ್ನು ಮಾಡಿದರೆ ಅದನ್ನು ನಾವು ಸಹಿಸಿಕೊಳ್ಬೇಕು ಮೌನಂ ಮೌನಂ ಅಂದರೆ ಶಾಸ್ತ್ರಾರ್ಥ ಚಿಂತನೆ ಮಾಡ್ತಾ ಬ್ಯಾರ್ಜದ ಮಾತು ಬಿಡಬೇಕಾಗತ್ತೆ ಅನಿವಾರ್ಯವಾಗಿ ಶಾಸ್ತ್ರಚಿಂತನೆ ಮಾಡುವಾಗ ಚಿಂತನಕ್ಕೆ ಪೂರಕವಾಗಿ ಚಿಂತನದ ಪ್ರಭಾವದಿಂದ ಮೌನ ಎಲ್ಲ ಆಲೋಚನೆ ಮಾಡ್ತಾ ಇದ್ರೆ ಎಲ್ಲೋ ಅದೇ ಇದರಲ್ಲಿರ್ತಾನೆ ಶಾಸ್ತ್ರಚಿಂತನೆ ಮಾಡುವ ಮಾತು ಸ್ವಲ್ಪ ಹೆಚ್ಚು ಆಡ್ಲಿಕ್ಕೆ ಆಗೋದಿಲ್ಲ ಮಾತು ಜಾಸ್ತಿ ಆಡಿದ್ರೆ ಚಿಂತನೆ ಇಲ್ಲ ಅಂತ ಅರ್ಥ ಮೌನ ಅಂದರೆ ನಮಗೆ ಶಾಸ್ತ್ರಚಿಂತನೆಗೆ ಪೂರಕವಾಗುವ ರೀತಿಯಲ್ಲಿ ಮೌನ ಇರಬೇಕು ಅದು ಮನನ ಮನನ ಅಂತ ಹೇಳ್ತಾರೆ ಸ್ವಾಧ್ಯಾಯಂ ನಮ್ಮ ನಮ್ಮ ಶಾಖಾಧ್ಯಯನ ಮತ್ತೆ ಪ್ರಾಮಾಣಿಕತೆ ಅಂದರೆ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೇವೋ ಮಾತಿನಲ್ಲಿ ಅದೇ ಹೇಳಬೇಕು ಮಾತಿನಲ್ಲಿ ಏನು ಹೇಳಿದ್ದೇವೋ ಅದನ್ನೇ ಕೃತಿಯಲ್ಲಿ ತೋರಿಸ್ಬೇಕು ಮನಸ್ಸು ಮಾತು ವಾಕ್ಕಾಯ ಅದು ಹೇಳ್ತಾರಲ್ಲ ಅದು ಏಕರೂಪತೆ ಬೇಕು ಮನಸ್ಸಿಲೊಂದು ಮಾತಿರಲಿ ಒಂದು ಕೃತಿಯಲ್ಲಿ ಇನ್ನೊಂದು ಆಗಲ್ಲ ಅದು ತಪ್ಪು ಬ್ರಹ್ಮಚರ್ಯ ಅಂದರೆ ವಿಶೇಷವಾಗಿ ನೈಷ್ಠಿಕ ಬ್ರಹ್ಮಚರ್ಯ ಒಂದು ಹುದ್ದೆ ಉಂಟು ಇನ್ನೊಂದು ಗೃಹಸ್ಥರು ಬ್ರಹ್ಮಚಾರಿಗಳೇ ಅದು ಶಾಸ್ತ್ರದಲ್ಲಿ ತೆರಿಗೆಯಾಗಿ ಸ್ವಧಾರ ನಿಯತಿ ಅನ್ಯತ್ರ ಸಂಘ ಬಿಡಬೇಕು ಮತ್ತೆ ಅಂತಹ ಒಂದು ನಿಷ್ಠೆ ಅದು ಬ್ರಹ್ಮಚರ್ಯ ಅಹಿಂಸಾ ಇನ್ನೊಬ್ಬರಿಗೆ ವ್ಯರ್ಥವಾದ ಶಾಸ್ತ್ರ ವಿಹಿತವಲ್ಲದ ಹಿಂಸೆಯನ್ನು ಖಂಡಿತ ಮಾಡಬಾರದು ಸಮತ್ವಂ ದ್ವಂದ್ವ ಸಂಜಯೋಹ ಅಂದರೆ ನಮಗೆ ಸುಖ ದುಃಖ ಲಾಭ ನಷ್ಟ ಎಲ್ಲ ಬರುತ್ತೆ ಆಗ ನಮ್ಮಲ್ಲಿ ಆ ಮನಸ್ಸಿನಲ್ಲಿ ಗಮನಾರ್ಹವಾದ ಬದಲಾವಣೆ ಆಗಬಾರದು ಚೂರು ಬದಲಾವಣೆ ಆಗತ್ತೆ ಗಮನಾರ್ಹವಾದ ಬದಲಾವಣೆ ಖಂಡಿತ ಆಗಬಾರದು ಎಲ್ಲವರು ಮನುಷ್ಯ ಅಂತ ಲಿಂಗದೇಹ ಇರುವ ತನಕ ಸುಖ ಬಂದಾಗ ಸ್ವಲ್ಪ ಹಿಗ್ಗುದು ದುಃಖ ಬಂದಾಗ ಕುಗ್ಗುದು ಎಲ್ಲ ಇದೆ ಪೂರ್ತಿಯಾಗಿ ಬಿಡ್ಲಿಕ್ಕೆ ಆಗೋಲ್ಲ ಆದರೆ ಈಗ ನೋಡಿ ಸಮುದ್ರದಲ್ಲಿ ನೀರು ಸಿಕ್ಕಾಪಟ್ಟೆ ಬಂದರೂ ಕೂಡ ಉಕ್ಕುವುದಿಲ್ಲ ಅಂತ ಹೇಳ್ತಾರೆ ಬರಲಿಲ್ಲ ಅಂದರೆ ಒಣಗೋದಿಲ್ಲ ಬಂದರೆ ಸುಖಪಡೋ ಸಮುದ್ರ ಇದಾಗೋದಿಲ್ಲ ಅಂತ ಹಾಗೆ ಆಗತ್ತೆ ಬರಲಿಲ್ಲ ಅಂದರೆ ಕಡಿಮೆ ಆಗತ್ತೆ ನೀರು ಗೊತ್ತಾಗಲ್ಲ ಅಂತ ದೊಡ್ಡದಿದ್ದರಿಂದಾಗಿ ಗೊತ್ತಾಗಲ್ಲ ಅಂದರೆ ಗಮನಾರ್ಹವಾದ ಬದಲಾವಣೆ ಇರಬಾರ್ದು ಒಟ್ಟಿಗೆ ಇಟ್ಟು ಲಿಂಗದೇ ಇರೋ ತನಕ ಬದಲಾವಣೆ ಇದ್ದೇ ಇರುತ್ತೆ ಪ್ರಾಯ ಪ್ರಾಚುರ್ಯೇಣ ನಮ್ಮಂತೆ ಸಾಮಾನ್ಯ ಜನರಂತೆ ಸುಖ ಬಂದಾಗ ಸಿಕ್ಕಾಪಟ್ಟೆ ಹಿಗ್ಗುದು ದುಃಖ ಬಂದಾಗ ಕುಗ್ಗುದು ಇದೆಲ್ಲ ಇರುವುದಿಲ್ಲ ಹೆಚ್ಚಿದ್ದಿರತ್ತೆ ಅದು ಬೇಕು ಅದು ಯಾವಾಗ ದ್ವಂದ್ವ ಸಹಿತ ಅದು ದ್ವಂದ್ವ ಸಮಚಿತ್ತ ಎರಡು ದ್ವಂದ್ವ ಬಂದಾಗ ಸಮತ್ವ ಅಂದರೆ ಅದು ಚಿತ್ತ ವಿಕ್ಷೋಭ ಆಗದೇ ಇರೋದು ಇದು ದೊಡ್ಡ ಗುಣ ಇದೆಲ್ಲ ನೀವು ಒಬ್ಬ ಸಾಧನೆ ಮಾಡ್ತಕ್ಕಂಥವನು ಇದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅಂತ ಕೃಷ್ಣ